ಆತ್ಮಹತ್ಯೆಯ ಅಣಕು ಪ್ರದರ್ಶನ. ಬಾಗಲಕೋಟ್ ಜಿಲ್ಲೆಯ ತಿರ್ದಾಳ್ ಮತಕ್ಷೇತ್ರದಲ್ಲಿ ನೇಕಾರ ಪರ ಟಿಕೆಟ್ ಕೊಡುವಂತೆ ಒತ್ತಾಯ ಮುಂದುವರೆದಿದೆ. ಮತಕ್ಷೇತ್ರದಿಂದ ಬೆಂಗಳೂರಿಗೆ ತೆರಳಿ ಹೋರಾಟಕ್ಕಿದ ಮುಖಂಡರು ನೇಕಾರ ನೂಲಿನ ಹಗ್ಗವನ್ನು ಹಿಡಿದು ಟಿಕೆಟ್ಗಾಗಿ ಒತ್ತಾಯಿಸಿ ಆತ್ಮಹತ್ಯೆಯ ಅಣಕು ಪ್ರದರ್ಶನವನ್ನು ಮಾಡಿದಂತಹ ಮುಖಂಡರು ಟಿಕೆಟ್ ಆಕಾಂಕ್ಷಿ ರಾಜೇಂದ್ರ ಅಂಬಲಿ, ಕಿರಣ್ ಕುಮಾರ್ ದೇಸಾಯಿ, ಬಸವರಾಜ್ ಬಾಳಿಕಾಯಿ ಅನೇಕರು ಒತ್ತಾಯಿಸಿ ಘೋಷಣೆಯನ್ನ ಕೂಗಿದ್ರು. ಈ ಸಂದರ್ಭದಲ್ಲಿ ಕ್ಷೇತ್ರದ ಅನೇಕ ಮುಖಂಡರು ಇದ್ದರು. ಭಾರತೀಯ ಜನತಾ ಪಕ್ಷಕ್ಕೆ ತೇರ್ದಾಳ್ ಮತ ಕ್ಷೇತ್ರಕ್ಕೆ ಬದಲಾವಣೆ ಬೇಕೇ ಬೇಕು. ನಾವು ಬಾಗಲಕೋಟ್ ಜಿಲ್ಲಾ ಬಂದಿದ್ವಿ, ತೇರ್ದಾಳ್ ಮತಕ್ಷೇತ್ರ. ನಾನು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ, ನಾವು ನೇಕಾರ ಕಮ್ಯುನಿಟಿ. ನಮ್ಮ ನೇಕಾರ 80,000 ಓಟ್ ಅದಾವ. ನೇಕಾರ ಅಲ್ಲದೇ ಇರುವಂಥವ್ರಿಗೆ 50 ವರ್ಷ ತಾಳಾಗಿದ್ದಾರೆ. ಅದಕ್ಕೆ ನಮಗೆ ಇವ್ರದ್ದು ಧಿಕ್ಕಾರ ಕೂಗಿದೆ. ಈ ನೋಡ್ರಿ, ಕಾಂಗ್ರೆಸ್ನವರು ಆಗಿರ್ಬೋದು, ಮಧ್ಯ ಪಾರ್ಟಿ ಆಗಿರ್ಬೋದು, ಅವರು ಎಲ್ಲ ವಿಸ್ತಾರವಾಗಿ ಹರಿದು ಹಂಚಿಕೊಟ್ಟಾರೆ ಎಲ್ಲ ಕಮ್ಯುನಿಟಿ ಬರುವಂಗೆ. ನೇಕಾರ ಕಮ್ಯುನಿಟಿಗೆ ನಮ್ಮ ಬಿಜೆಪಿಯಿಂದ ನಮ್ಮ ಟಿಕೆಟ್ ಸಿಕ್ಕಲ್ಲ ಯಾವಾಗಲೂ. ಅದಕ್ಕೆ ಕೂಗು ಮಾಡೋಕ್ಕೆ ನಾವು ಬಂದಿದ್ದೀವಿ, ಅದನ್ನು ಕೂಗು ಮಾಡೋಕ್ಕೆ ನಾವು ಬಂದಿದ್ದೀವಿ. ಇನ್ನೊಂದು ಹೇಳಬೇಕಂದ್ರೆ ಅವರು ಒಂದು ಹೇಳ್ತಾರೆ, ಏನು ಹೇಳ್ತಾರೋ ಅಲ್ಲಿ ನೇಕಾರ ಜನ ಒಕ್ಕಟ್ಟಿಲ್ಲ ಅಂತ ಹೇಳ್ತಾರೆ. ನಾವು ಎರಡೂ ಜನ ಸೇರಿ ಈ ಬರೆದು ಕೊಟ್ಟಿದ್ದೆವು ಪೂರ್ವಿಸಿ ಮುಂದೆ. ಅದು ಅದಲ್ಲದ ನಮಗೆ ಲಿಂಗಾಯತರು ಕಮ್ಯುನಿಟಿನೂ ಏನು, ನಾವು ಲಿಂಗಾಯತರು ಅವರು ಲಿಂಗಾಯತರು. ಎರಡನೇದಾಗಿ ನಮ್ಮಲ್ಲಿ ಜೈನರದಾರ, ಮುಸ್ಲಿಮರದಾರ, ಮತ್ತು ಬಜಂತ್ರಿ ಅದಾರ, ಎಸ್ ಸಿ ಅದಾರ, ಎಸ್ ಟಿ ಅದಾರ, ಎಲ್ಲ ಕಮ್ಯುನಿಟಿ ಅವರು ನೇಕಾರಿಗೆ ಸ್ಥಳೀಯರಿಗೆ, ನೇಕಾರ ಮತ್ತು ಸ್ಥಳೀಯರಿಗೆ ನೇಕಾರ ಕೊಟ್ಟರು ಅವ್ರ ಬೆಂಬಲ ಮಾಡ್ತಾರೆ, ಅವ್ರ ಬೆಂಬಲ ಮಾಡ್ತಾರೆ. ಒಂದು ನಿಮಿಷ, ನೇಕಾರ ಕೊಟ್ಟರು 6 ಜನ ಕ್ಯಾಂಡಿಡೇಟ್ ಬೆಂಬಲ ಮಾಡ್ತಾರೆ, ಅವ್ರು ಸಮುದಾಯ ಬೆಂಬಲ ಮಾಡ್ತಾರೆ. ನಮಗೆ ಕೊಟ್ಟರು ಅಂದ್ರೆ ಅವ್ರು ಬೆಂಬಲ ಮಾಡ್ತಾರೆ, ಅವ್ರು ಕೊಟ್ಟರೆ ನಾವು ಬೆಂಬಲ ಮಾಡ್ತೀವಿ. ನಮಗೆ ಏಕತಾ ಒಂದ ಕ್ಷೇತ್ರ ಕ್ಷೇತ್ರದಾಗ ಟಿಕೆಟ್ ವ್ಯಕ್ತಿ ಬದಲಾವಣೆ. ಬಿಜೆಪಿ ಓಟ್, ಬಿಜೆಪಿ ಓಟು, ಬಿಜೆಪಿ ಓಟು, ಬಿಜೆಪಿ ಬಿಡಬೇಕಂತ ಯಾರು ಅಪೇಕ್ಷೆ ಇಲ್ಲ. ಕ್ಯಾಂಡಿಡೇಟ್ 30 ಚೇಂಜ್ ಆಗಬೇಕಾಯ್ತು, ಇದು ಒಂದು ನಮ್ಮ ಗುರಿ. ಇದನ್ನ ರಾಜ್ಯದವ್ರಿಗೆ ಗಮನ ಸೆಳೆಯಕ್ ಬಂದಿದ್ವಿ ನಾವು. ಈಗ ನಾ ಹೇಳ್ತೀನಿ, ಕ್ಯಾಂಡಿಡೇಟ್ ಎಲ್ಲರ ಹೆಸರು ಹೇಳ್ಬೇಕ, ಏನ ಬಯಟ್ ಕೊಡೈತೆ ನಮ್ದು ಹೆಸರು ಹೇಳ್ಬೇಕು. ಇಲ್ಲ, ಯಾರ್ಯಾರಿದ್ದೀರಾ ಆಕಾಂಕ್ಷೆಗಳು? ಆಕಾಂಕ್ಷಿ ಒಂದು ಬೇಕಾದ ಸಮುದಾಯದ, ಒಂದು ರಾಜೇಂದ್ರ ಮಲ್ಲಪ್ಪ ಅಂಬಿ ನಾನು ಇಲ್ಲಿ ಹಾಕೊಂಡಿದ್ದೇನು. ಎರಡನೇದು ಮನೋಹರ್ ಶಿರೋಳ್ ಜೈನ್ ಕಮ್ಯುನಿಟಿದಾಗ, ಕಿರಣ್ ಕುಮಾರ್ ದೇಸಾಯಿ ವಕೀಲರು, ಹಾಗೂ ಬಸವರಾಜ್ ಬಾಳಿಕಾಯಿ. ಬಸವರಾಜ್ ಬಾಳಿಕಾಯಿ ಅಂದ್ರೆ ಒಂದು ವಿಷಯ ಬಂತು. ಬಸವರಾಜ್ ಬಾಳಿಕಾಯಿ ಅವ್ರ ಬದಲು ಒಂದು ಎರಡು ಮಾತು ಮಾತಾಡಬೇಕು. ಆಯ್ತು ಆಯ್ತು, ಈಗ ಮಾತಾಡ್ಬೋದು. ಬಸವರಾಜ್ ಬಾಳಿಕಾಯಿನೂ ನಮ್ಮ ಪಾರ್ಟಿ ಅವರು ನಮ್ಮ ಪಾರ್ಟಿ ಅವರೆಲ್ಲ ಹೇಳ್ತಾರೆ. ಎ ಜಿ ಪಿಂತ ಟಿಕೆಟ್